ದಕ್ಷಿಣ ಕನ್ನಡದ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ, ದಕ್ಷಿಣ ಕನ್ನಡ ಅಥವಾ ಕರಾವಳಿ ಕರ್ನಾಟಕ ಅಂತ ಹೇಳಿದ ತಕ್ಷಣ ಬಹುತೇಕ ಕೋಮು ಧ್ರುವೀಕರಣಕ್ಕೊಳಪಟ್ಟಂತಹ ವಿಧಾನಸಭಾ ಕ್ಷೇತ್ರಗಳು ಚುನಾವಣಾ ರಂಗಗಳಲ್ಲಿ ಕಾಣಸಿಗುತ್ತೆ. ಇಲ್ಲಿ ನಡೆಯುವಂತಹ ಬಹುತೇಕ ಚುನಾವಣೆಗಳು ಧರ್ಮದ ಆಧಾರದ ಮೇಲೆ ನಡೆಯುತ್ತೆ. ಹಾಗಾದ್ರೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಈ ಬಾರಿಯ ಚುನಾವಣೆಯ ಹಣೆ ಬರಹ ಏನಿದೆ, ಯಾರಿಗೆ ಈ ಬಾರಿಯ ಪಟ್ಟ, ಯಾರು ಈ ಬಾರಿ ಬಂಟ್ವಾಳದ ಎಂಎಲ್ಎ ಆಗೋದಕ್ಕೆ ಸಾಧ್ಯ, ಕಾಲ್ ಮಾಡಿ ವೋಟ್ ಮಾಡಿ. ನಮ್ಮ ಮತ ಸಮೀಕ್ಷೆಯ ಎರಡನೇ ಕ್ಷೇತ್ರ ಬಂಟ್ವಾಳ ಅಸೆಂಬ್ಲಿ ಕ್ಷೇತ್ರ, ಅದರ ಮತ ಸಮೀಕ್ಷೆ ಮುಗಿದಿದೆ. ಯಥಾ ಪ್ರಕಾರವಾಗಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಈ ಕ್ಷೇತ್ರದಿಂದ ಕರೆಗಳು ಇವತ್ತು ದಾಖಲಾಗಿದೆ. ಹಾಗಾದ್ರೆ ಈ ಕ್ಷೇತ್ರದಲ್ಲಿರುವಂತ ರಾಜಕೀಯ ಸ್ಥಿತಿಗತಿಗಳೇನು, ಈ ಕ್ಷೇತ್ರದ ಟ್ರೆಂಡ್ ಏನು, ಯಾರ ಕೈ ಮೇಲಾಗುತ್ತೆ, ಇಲ್ಲಿ ಯಾರಿಗೆ ಗೆಲುವು, ಯಾರಿಗೆ ಸೋಲು, ಯಾರ ಈ ಬಾರಿ ಆಕಾಂಕ್ಷಿಗಳು, ಒಟ್ಟಾರೆ ಬಂಟ್ವಾಳದ ಸದ್ಯದ ಇಲೆಕ್ಷನ್ ಚಿತ್ರಣಗಳು ಏನಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಿಂದ ಪವರ್ ಟಿವಿಗೆ ಬಂದಂತ ಒಟ್ಟು ಕರೆಗಳ ಸಂಖ್ಯೆ 10601, ಅದರಲ್ಲಿ ಪುರುಷರು 9739, ಮಹಿಳೆಯರು 862 ಜನ. ಒಟ್ಟು 10601 ಕರೆಗಳು ಬಂದಿದ್ರೆ ಅದರಲ್ಲಿ ಇತರೆ ಪಕ್ಷಗಳ ಅಂದ್ರೆ ಪಕ್ಷೇತರ ಅಭ್ಯರ್ಥಿಗಳ ಪರವಾಗಿ 280 ಮತಗಳು ಚಲಾವಣೆಯಾಗಿದೆ. ಬಿಜೆಪಿ ಪರವಾಗಿ 5354 ಮತಗಳು ಚಲಾವಣೆಯಾಗಿದೆ. 4962 ಪುರುಷರು, 392 ಮಹಿಳೆಯರು ಬಿಜೆಪಿ ಪರವಾಗಿದ್ರೆ ಜೆಡಿಎಸ್ ಕರಾವಳಿ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿಲ್ಲ, 122 ಮತಗಳನ್ನು ಪಡೆದಿದೆ. 117 ಪುರುಷರು, 5 ಜನ ಮಹಿಳೆಯರು ಜೆಡಿಎಸ್ ಪರವಾಗಿ ತಮ್ಮ ಮತವನ್ನು ಹಾಕಿದ್ರೆ ಕಾಂಗ್ರೆಸ್ ಪರವಾಗಿ ವೆರಿ ಕ್ಲೋಸ್ 4836, 4415 ಪುರುಷರು, 421 ಮಹಿಳೆಯರು ಕಾಂಗ್ರೆಸ್ ಈ ಬಾರಿ ನಮ್ಮ ಕ್ಷೇತ್ರವನ್ನು ಆಳಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಪೈಪೋಟಿ ಇದೆ. ಯಥಾ ಪ್ರಕಾರವಾಗಿ ಈ ಕ್ಷೇತ್ರದಲ್ಲಿ ಒಂದಿಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಜಿದ್ದಾಜಿದ್ದಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಆದರೆ ಸದ್ಯಕ್ಕೆ ಬಿಜೆಪಿ 50%, ಕಾಂಗ್ರೆಸ್ 46% ಮತಗಳನ್ನು ಇವತ್ತಿನ ಈ ಮತ ಸಮೀಕ್ಷೆಯಲ್ಲಿ ಪಡೆದುಕೊಂಡಿದೆ. ಜೆಡಿಎಸ್ ಕೇವಲ 1% ಮತಗಳನ್ನು ದಾಖಲಿಸೋದಕ್ಕೆ ಮಾತ್ರ ಶಕ್ತವಾಗಿದೆ. ಇತರ ಅಭ್ಯರ್ಥಿಗಳ ಪರವಾಗಿ ಬಂಟ್ವಾಳದಲ್ಲಿ 3% ಮತ ಚಲಾವಣೆಯಾಗಿದೆ. ಸದ್ಯಕ್ಕೆ ಈ ಕ್ಷಣದ ಟ್ರೆಂಡ್ ಅನ್ನು ಗಮನಿಸಿದ್ರೆ ಬಿಜೆಪಿಯಿಂದ 518 ಓಟು ಮುನ್ನಡೆಯಲ್ಲಿದೆ ಬಿಜೆಪಿ ಕಾಂಗ್ರೆಸ್ಗಿಂತ. ಈ ಕ್ಷೇತ್ರವನ್ನು ಮತ್ತೆ ಬಿಜೆಪಿ ಗೆಲ್ಲುವಂತಹ ಸೂಚನೆಗಳು ಲಭಿಸ್ತಾ ಇದೆ. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಬಿಜೆಪಿ ಮತ್ತೆ ಕಮಲ ಅರಳುವ ಸೂಚನೆಗಳಿದೆ. ಭಾರತೀಯ ಜನತಾ ಪಕ್ಷದ ಪರವಾದ ಅಲೆ ಈ ಬಾರಿಯೂ ಕೂಡ ಕಾಣ್ತಾ ಇದೆ. ಕಳೆದ ಬಾರಿ ಗೆಲುವು ಸಾಧಿಸಿದ್ದಂತಹ ರಾಜೇಶ್ ನಾಯಕ್ ಮತ್ತೆ ಗೆಲ್ಲಬೇಕು ಅಂತ ಇದ್ದಾರೆ ಈ ಕ್ಷೇತ್ರದ ಮತದಾರರು. ಹಾಗಾದ್ರೆ ಹಾಗೆ ಆಗ್ಬಿಡುತ್ತಾ, ಮತ್ತೊಮ್ಮೆ ರಮಾನಾಥ್ ರೈ ಅವರಿಗೆ ಹಿನ್ನಡೆ ಆಗ್ಬಿಡುತ್ತಾ, ಸತತ ಗೆಲುವುಗಳ ಸರದಾರನಾಗಿದ್ದವರು ಕಳೆದ ಚುನಾವಣೆಯಲ್ಲಿ ಸ್ಥಾನವನ್ನು ಕಳ್ಕೊಂಡಿದ್ರು, ಈ ಬಾರಿ ಮತ್ತೆ ಅದೇ ಮರುಕಳಿಸೋ ಸಾಧ್ಯತೆಗಳು ಬಂಟ್ವಾಳದಲ್ಲಿ ದಟ್ಟವಾಗ್ತಾ ಇವೆ. ಹಿಂದುತ್ವದ ಅಲೆ ಇರುವಂತಹ ಬಂಟ್ವಾಳ ಕ್ಷೇತ್ರ, ಇಲ್ಲಿ ಕೇಸರಿ ಪಕ್ಷಕ್ಕೆ ಮುನ್ನಡೆ. ಬಿಜೆಪಿಯಿಂದ ಬಹುತೇಕ ಶಾಸಕ ರಾಜೇಶ್ ನಾಯಕ್ ಮತ್ತೆ ಕಣಕ್ಕಿಳಿತಾರೆ. ಹಾಲಿ ಶಾಸಕರಿಗೆ ಇಲ್ಲಿ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ವಿಚಾರಕ್ಕೆ ಬಂದ್ರೆ ಇಲ್ಲೂ ಕೂಡ ಪೈಪೋಟಿ ಟಿಕೆಟ್ ಗಾಗಿ ನಡೀತಾನೆ ಇದೆ. ರಮಾನಾಥ್ ರೈ, ರಾಕೇಶ್ ಮಲ್ಲಿ, ಅಶ್ವಿನಿ ಕುಮಾರ್ ರೈ, ಈ ಮೂವರ ನಡುವೆ ಫೈಟ್ ಇದೆ. ಆದ್ರೆ ಜೆಡಿಎಸ್ ಇಲ್ಲಿ ಅಸ್ತಿತ್ವವನ್ನೇ ಹೊಂದಿಕೊಂಡಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಜೆಡಿಎಸ್ಗಿಂತಲೂ ಹೆಚ್ಚು ಎಸ್ಡಿಪಿಐ ಮತವನ್ನು ಗಳಿಸಿದೆ ಈ ಕ್ಷೇತ್ರದಲ್ಲಿ. ಬಂಟ್ವಾಳ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ನೇರ ನೆಕ್ ಟು ನೆಕ್ ಫೈಟ್ ಅನ್ನು ನೀಡ್ತಾ ಇದೆ. ಆದ್ರೆ ಉಳಿದಂತ ಪಕ್ಷಗಳು ಇಲ್ಲಿ ಅಂತ ಬದಲಾವಣೆ ತರುವಂತ ಫಲಿತಾಂಶವನ್ನು ನೀಡೋದು ಸಾಧ್ಯ ಇಲ್ಲ ಅನ್ನೋ ಸ್ಪಷ್ಟ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಿ ಸ್ಟ್ರೈಕ್ ರೇಟ್ ಅನ್ನ, ಬಿಜೆಪಿ 50% ಮತಗಳಿಕೆ ಪಡೆದುಕೊಂಡಿದೆ, ಕಾಂಗ್ರೆಸ್ 46%, ಜೆಡಿಎಸ್ 1%, ಇತರೆ 3% ಮತಗಳು ಚಲಾವಣೆಯಾಗಿದೆ.